ಸರ್ಕಾರದಲ್ಲಿ ಲಿಂಗಾಯತ ಅಧಿಕಾರಿಗಳ ಮೂಲೆ ಗುಂಪು ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಮನೂರು ಶಿವಶಂಕರಪ್ಪ ಅವರ ಹೇಳಿಕೆಗೆ ಜಯ ಮೃತ್ಯುಂಜಯ ಶ್ರೀಗಳು ಇದನ್ನ ಸಮರ್ಥಿಸಿಕೊಂಡಿದ್ದಾರೆ ನಮ್ಮ ಸಮಾಜದ ಅಧಿಕಾರಿಗಳಿಗೆ ತೊಂದರೆ ಆಗ್ತಾ ಇದೆ ನಿಜ ಅಂತ ಒಪ್ಪಿಕೊಂಡಿದ್ದಾರೆ ಕಾಂಗ್ರೆಸ್ ಅಲ್ಲ ಯಾವುದೇ ಸರ್ಕಾರ ಬಂದರೂ ಕೂಡ ತೊಂದರೆ ಆಗೋದು ಸಹಜ ಅಂತ ದಾವಣಗೆರೆ ಜಿಲ್ಲೆ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಹೇಳಿಕೆನ ಕೊಟ್ಟಿದ್ದಾರೆ ಸೋ ಇತ್ತೀಚೆಗೆ ಹಿರಿಯ ನಾಯಕರಾಗಿರುವಂತ ಶಾಮನೂರು ಶಿವಶಂಕರಪ್ಪ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು ಲಿಂಗಾಯತ ಅಧಿಕಾರಿಗಳನ್ನು ಕಡೆಗಣನೆ ಮಾಡುತ್ತಾ ಇದೆ ಸರಿಯಾದ ರೀತಿಯಲ್ಲಿ ಅವರಿಗೆ ಉದ್ದೇಗಳನ್ನು ನೀಡತಾ ಇಲ್ಲ ಅನ್ನುವಂತ ವಿಚಾರ ಈ ಒಂದು ಹೇಳಿಕೆಗೆ ಜಯ ಮೃತ್ಯುಂಜಯ ಶ್ರೀಗಳು ಸಮರ್ಥಿಸಿಕೊಂಡಿದ್ದಾರೆ ನಾವು ಗುರುಗಳಾಗಿ ಆಡಳಿತ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡೋದು ಸರಿಯಲ್ಲ ನನಗೆ ನಮ್ಮ ಸಮಾಜದವರು ಬಹಳ ಜನ ಹೇಳ್ತಿದ್ದಾರೆ ಸ್ವಾಮೀಜಿ ನಮಗೆ ಹಿಂಗಾಗಿದೆ ಹಾಗೆ ನಾನು ಹೇಳಕ್ಕೆ ಏನು ಸರ್ಕಾರಕ್ಕೆ ಹೇಳಕ್ಕೆ ಇಚ್ಛೆಪಡ್ತೇನಪ್ಪ ಅಂದರೆ ಶಿವಶಂಕರಪ್ಪನ ಹಿರಿಯರು ಅವರಿಗೆ ಮಹಾಸಭಾ ಅಧ್ಯಕ್ಷ ಆಗಿದ್ರೆ ಅವ್ರಿಗೆ ಭಾಳ ಜನ ಬಂದು ಹೇಳಿರ್ಬೋದು ಅಭಿಪ್ರಾಯ ವ್ಯಕ್ತಪಡಿಸಿರ್ಬೋದು ನನಗೆ ಭಾಳ ಜನ ಹೇಳಿದರು ಆ್ಯಕ್ಚುಲಿ ಏನು ಎಫ್ ಡಿ ಸಿ ಪೋಸ್ಟ್ ಅಂತ ಹಿಡ್ಕೊಂಬಿಟ್ಟು ಅಪ್ಪ ಐ ಎಸ್ ವರೆಗೂ ಸಹ ಅನೇಕ ನಮ್ಮ ಸಮುದಾಯದ ಅಧಿಕಾರಿಗಳಿಗೂ ಅದೇ ತೊಂದರೆ ಆಗೈತಿ ಯಾವುದೇ ಸರ್ಕಾರಗಳು ಬಂದಾಗ ಈ ರೀತಿ ಆಗೋದು ಸಹಜ ನಾನೇನು ಹೇಳ್ತೇನಪ್ಪ ಅಂದರೆ ಜಾತಿಗಳ ಆಧಾರದ ಮೇಲೆ ಪ್ರಾಮಾಣಿಕವಾದಂಥ ವ್ಯಕ್ತಿಗಳನ್ನು ಕ್ರಿಯಾಶೀಲ ವ್ಯಕ್ತಿಗಳನ್ನು ಯಾವುದೇ ಕಾರಣಕ್ಕೂ ಪೋಸ್ಟ್ ಕೊಡಲಾರ್ದೇ ಮೌಲ್ಯಮಾಪನ ಮಾಡೋ ಪ್ರಯತ್ನ ಯಾರೂ ಮಾಡಬಾರ್ದಂತ ಒಂದು ವೇಳೆ ಶಿವಶಂಕರಪ್ಪರು ಹೇಳಿದ ಮಾತಲ್ಲಿ ಏನಾದರೂ ಸತ್ಯ ಇದ್ದರೆ ಕೂಡಲೇ ಸರ್ಕಾರ ಪರಿಶೀಲನೆ ಮಾಡಿ ಪ್ರಾಮಾಣಿಕ ಅಧಿಕಾರಿಗಳು ಕ್ರಿಯಾಶೀಲ ಅಧಿಕಾರಿಗಳನ್ನು ಆಯಕಟ್ಟ ಜಾಗದಲ್ಲಿ ಮುಂದುವರಿಸೋ ಪ್ರಯತ್ನವನ್ನು ಸರ್ಕಾರ ಮಾಡಲಿ ಅಂತೇಳಿ ನಾನು ಸಲಹೆ ಕೊಡ್ತೀನಿ ಅದು ಹಂಗೇನೇ ಇತ್ತಪ್ಪ ಅಂದರೆ ಸರಿಪಡಿಸಲಿ ಅಂತ ಎಲ್ಲ ಕಡೆ ಕೂ ಕೇಳ್ತಾ ಇದೆಯಲ್ಲ ಹಾಗಾದ ಅಂಥದ್ದು ಇತ್ತಪ್ಪ ಅಂದರೆ ನನ್ನ ಗಮನಕ್ಕೆ ಬಂದಿದ್ದೆ ನನಗೆ ಭಾಳ ಜನ ಹೇಳ್ತಾ ಇದ್ದರು ನಾನೇನೋ ಈ ವಿಷಯ ಬಗ್ಗೆ ಮಾತಾಡಕ್ಕೆ ಅಂದರೆ ಟೂ ಎ ಬೇಕಾಗೈತೆ ಆಡಳಿತ ವಿಚಾರದನ್ನು ಕೈ ಹಾಕೋಗಲ್ಲ ಒಂದು ವೇಳೆ ಅಂಥ ಸಂದರ್ಭ ಅಂದರೆ ಲಿಂಗಾಯತ ಪ್ರಾಮಾಣಿಕ ಅಧಿಕಾರಿಗಳು ಯಾರಿದ್ದಾರೆ ಮತ್ತು ಕ್ರಿಯಾಶೀಲ ಇದ್ದಾರೆ ಅಂಥವ್ರಿಗೆ ಅವಕಾಶ ಮಾಡಿಕೊಡಲಿ ಅಂತೇಳಿ ನಾನು ಸರ್ಕಾರ ಸಲಹೆ ಕೊಡ್ತೀನಿ ಎಲ್ಲ ಸಪೋರ್ಟ್ ಮಾಡ್ತೇವಂತೆಲ್ಲ ಈಗ ಹಿರಿಯರಾಗಿ ಮಾತಾಡಿದ್ದಾರೆ ಅವ್ರ ಮಾತಿನಲ್ಲಿ ಎಲ್ಲೇ ಒಂದು ಕಡೆ ಜನರು ಹೇಳುವಂಥ ಮಾತುಗಳು ನಮಗೆ ಹೇಳುವಂಥ ಅಧಿಕಾರಿಗಳ ಮಾತು ಅದು ಎಲ್ಲ ಕಡೆ ಪ್ರಸ್ತಾಪ ಆಗ್ತಿದೆ ಸರ್ಕಾರ ಒಂದು ಮೀಟಿಂಗ್ ಕರೆದು ಚರ್ಚೆ ಮಾಡಲಿಲ್ಲ ಅವ್ರ ಜೊತೆಗೆ ಮಹಾಸಭಾದ ಅಧ್ಯಕ್ಷ ಅದರ ಚರ್ಚೆ ಮಾಡಲಿ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಸವಲಿಂಗಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ ಬಸವಲಿಂಗಪ್ಪ ಈಗ ಶಾಮನೂರು ಶಿವಶಂಕರಪ್ಪ ಅವರ ಹೇಳಿಕೆಗೆ ಸ್ವಾಮೀಜಿಯವರು ಕೂಡ ಅಂದರೆ ಶ್ರೀಗಳು ಕೂಡ ಸಮರ್ಥಿಸಿಕೊಂಡಿದ್ದಾರೆ ಏನು ಹೇಳಿದರು ಶ್ರೀಗಳು ಎಸ್ ಎಂ ಕುಮಾರ್ ಈಗ ರಾಜ್ಯದಲ್ಲಿ ಒಂದು ರೀತಿಯ ಸಂಚಲನವನ್ನೇ ಸೃಷ್ಟಿ ಮಾಡಿರುವಂತದ್ದು ಇದೀಗ ಶಾಮನೂರು ಶಿವಶಂಕರಪ್ಪ ಅವರ ಹೇಳಿಕೆ ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿರುವ ಶಾಮನೂರು ಶಿವಶಂಕರಪ್ಪ ಅವರು ಇತ್ತೀಚೆಗೆ ಒಂದು ಹೇಳಿಕೆಯನ್ನ ಕೊಡ್ತಾರೆ ಈ ಸರ್ಕಾರದಲ್ಲಿ ವೀರಶೈವ ಸಮಾಜದ ಮತ್ತು ಲಿಂಗಾಯತ ವೀರಶೈವ ಸಮಾಜದ ಅಧಿಕಾರಿಗಳನ್ನ ಮೂಲೆ ಗುಂಪಾಗಿ ಗುಂಪು ಮಾಡಲಾಗ್ತದೆ ಎನ್ನುವ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಅದು ರಾಜಕೀಯವಾಗಿ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ ಇದೇ ನಿಟ್ಟಿನಲ್ಲಿ ಇದೀಗ ದಾವಣಗೆರೆಯಲ್ಲಿ ಕೂಡಲ್ ಸಂಗಮದ ಪಂಚಮ ತಾಲಿ ಪೀಠದ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಕೂಡ ಅವರ ಹೇಳಿಕೆಯನ್ನ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ ಏನು ಅಂತಂದ್ರೆ ಈ ವಿಷಯವಾಗಿ ನನಗೂ ಕೂಡ ಸಾಕಷ್ಟು ಜನ ನಮ್ಮ ಸಮಾಜದ ವ್ಯಕ್ತಿಗಳು ಮತ್ತು ಅಧಿಕಾರಿಗಳು ಈ ವಿಷಯದ ಬಗ್ಗೆ ಮಾತನಾಡಿದ್ದಾರೆ ಇದು ನನಗೂ ಕೂಡ ಗಮನಕ್ಕಿದೆ ಎಫ್ ಡಿ ಸಿ ಇಂದ ಹಿಡಿದು ಕೂಡ ಐ ಎ ಎಸ್ ಪೋಸ್ಟ್ ವರೆಗೂ ಕೂಡ ನಮ್ಮ ಅಧಿಕಾರಿಗಳಿಗೆ ಈ ಸರ್ಕಾರದಲ್ಲಿ ತೊಂದರೆ ಆಗ್ತಾ ಇದೆ ಅನ್ನೋ ಮಾತನ್ನ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಕೂಡ ಹೇಳಿರುವಂಥದ್ದು ಅಲ್ಲದೆ ಈ ಏನು ಶಾಮನೂರು ಶಿವಶಂಕರಪ್ಪ ಅವರು ಹೇಳಿಕೆಯನ್ನ ಅವರು ಸಮರ್ಥನೆಯನ್ನ ಮಾಡಿಕೊಂಡ್ರು ನಮ್ಗೆ ಹಿಂಗಾಗಿದೆ ಹಂಗಾಗಿದೆ ಅಂತ ನಮ್ಗ್ ಕೂಡ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಈ ಬಗ್ಗೆ ಸರ್ಕಾರ ಕೂಡ ಶಾಮನೂರು ಶಿವಶಂಕರಪ್ಪ ಅವರ ಹೇಳಿಕೆಯನ್ನ ಪರಿಶೀಲನೆ ಮಾಡಬೇಕು ಪರಿಶೀಲನೆ ಮಾಡಿ ಈ ಸರ್ಕಾರದಲ್ಲಿ ಮತ್ತೆ ಆಡಳಿತಾತ್ಮಕವಾಗಿ ಯಾರು ಕ್ರಿಯಾಶೀಲರಾಗಿ ಕೆಲಸವನ್ನ ಮಾಡ್ತಿದ್ದಾರೆ ಮತ್ತು ಯಾವ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಆ ಕೆಲಸವನ್ನ ಮಾಡ್ತಾ ಇದ್ದಾರೆ ಅವರಿಗೆ ಯಾವುದೇ ರೀತಿಯಿಂದ ಮೂಲೆ ಗುಂಪಾಗುವಂತೆ ಮಾಡಬಾರ್ದು ಮತ್ತೆ ಆ ರೀತಿಯನ್ನ ಅವ್ರನ್ನ ಏನೋ ಒಂದು ನಂಬಿಕೆ ವಿಶ್ವಾಸಾರ್ಹತೆಯ ತೆಗೆದುಕೊಂಡು ಅವರಿಗೆ ಆಯಕಟ್ಟಿನ ಏನು ಸ್ಥಳಗಳು ಇರ್ತವೆ ಆ ಸ್ಥಳಗಳಿಗೆ ಅವರಿಗೆ ಅಧಿಕಾರ ಪೋಸ್ಟ್ ಅನ್ನ ಕೊಡಬೇಕು ಯಾವುದೇ ನಿಟ್ಟಿನಲ್ಲೂ ಕೂಡ ಅವರಿಗೆ ಅನ್ಯಾಯವಾದ ರೀತಿಯಲ್ಲಿ ಸರ್ಕಾರ ಅವರನ್ನ ನೋಡ್ಕೊಳ್ಬೇಕು ಅನ್ನೋ ಮಾತನ್ನ ಹೇಳಿದ್ದಾರೆ ಹೇಮಕುಮಾರ್ ಓಕೆ ಫೈನ್ ಥ್ಯಾಂಕ್ ಯು ಬಸವಲಿಂಗಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಕ್ರಿಯಾಶೀಲ ವ್ಯಕ್ತಿಗಳನ್ನು ಯಾವುದೇ ಕಾರಣಕ್ಕೂ ಪೋಸ್ಟ್ ಕೊಡಲಾರ್ದೇ ಮೌಲ್ಯಮಾಪನ ಪ್ರಯತ್ನ ಯಾರೂ ಮಾಡಬಾರ್ದಂತ ಒಂದು ವೇಳೆ ಶಿವಶಂಕರಪ್ಪರು ಹೇಳಿದ ಮಾತಲ್ಲಿ ಏನಾದರೂ ಸತ್ಯ ಇದ್ದರೆ ಕೂಡಲೇ ಸರ್ಕಾರ ಪರಿಶೀಲನೆ ಮಾಡಿ ಪ್ರಾಮಾಣಿಕ ಅಧಿಕಾರಿಗಳು ಕ್ರಿಯಾಶೀಲ ಅಧಿಕಾರಿಗಳನ್ನು ಆಯಕಟ್ಟ ಜಾಗದಲ್ಲಿ ಮುಂದುವರಿಸೋ ಪ್ರಯತ್ನವನ್ನು ಸರ್ಕಾರ ಮಾಡಲಿ ಅಂತೇಳಿ ನಾನು ಸಲಹೆ ಕೊಡ್ತೀನಿ ಅದು ಹಂಗೇನೇ ಇತ್ತಪ್ಪ ಅಂದರೆ ಸರಿಪಡಿಸಲಿ ಅಂತ ಎಲ್ಲ ಕಡೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ
ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.